ನಮ್ಮ ಏರಿಯಾದಿಂದ ಎಲ್ಲ ರೋಡ್ಗಳಲ್ಲೂ ಬ್ಯಾರಿಕೇಡ್ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ. ಅವನು ಮೇನ್ ರೋಡಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಅವನಿಲ್ಲೇ ಪಕ್ಕದ ಮನೆಯಲ್ಲಿದ್ರು ನಮಗ್ ಗೊತ್ತಾಗೋದಿಲ್ಲ ಅಲ್ವಾ? ಅವನ್ ಕೊನೆಯದಾಗಿ ನಿಮ್ ಮೊಬೈಲ್ಗೆ ಫೋನ್ ಮಾಡಿದ್ನಲ್ಲ, ಆ ನಂಬರ್ ಕೊಡಿ. ಏನು ಪ್ರಯೋಜನ ಇಲ್ಲ, ಆದರೂ ತಗೊಳ್ಳಿ. 9346 75 373. ಸ್ವಿಚ್ ಆಫ್ ಬರ್ತಾ ಇದೆ. ಅವನ್ ಸೇಫ್ ಆಗಿ ತನ್ನ ಜಾಗ ಸೇರ್ಕೊಂಡಿದ್ರೆ ಪಲ್ಲವಿ ಎಲ್ಲಿದ್ದಾಳೆ ಅಂತ ಹೇಳ್ಬೇಕಿತ್ತಲ್ವಾ? ನನಗನ್ಸುತ್ತೆ ಪಲ್ಲವಿ ಬದುಕಿಲ್ಲ ಅಂತ. ರವಿಣಿ, ರವಿಣಿ ತಗೋ, 1 ಕೋಟಿ ಕ್ಯಾಶ್ ಇದೆ. ಏಯ್, ನಾವು ಕೋಟ್ಯಾಧಿಪತಿಗಳು ಕಡೆ. ಯಾಕೆ ಡಲ್ ಆಗಿದ್ಯಾ? ಹುಡುಗಿ ತಪ್ಸ್ಕೊಂಡಿರ್ಲಿಲ್ಲ ಹರಿ, ಮನೆ ಒಳಗಡೆನೆ ಇದ್ಲು. ಏನು ಮನೆಯಲ್ಲೇ ಇದ್ಲಾ? ಹಾಳಾಯ್ತು, ಎಲ್ಲ ಹಾಳಾಗೋಯ್ತು. ನಾವು ಇನ್ನೆಲ್ಲೇ ಹೋದ್ರು ಏನೇ ಮಾಡಿದ್ರು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ರೋಹಿಣಿ, ಒಂದು ಕೆಲಸ ಮಾಡು, ನೀನು ಬೇಗ ರೆಡಿ ಆಗು. ಬೆಳಗಾಗೋದ್ರೊಳಗೆ ನಾವು ಈ ಬೆಂಗಳೂರು ಬಿಟ್ಟಿರ್ಬೇಕು, ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಎಲ್ಲಿ ನಾನು ರೌಂಡ್ಸ್ ನಲ್ಲಿದ್ದೆ, ಬೈ ಚಾನ್ಸ್ ಸಿಕ್ಕಿದ್ಲು. ತುಂಬಾ ಭಯ ಪಟ್ಟಿದ್ದಾಳೆ, ಅಡ್ರೆಸ್ ಕೇಳಿದೆ, ಹೇಳಿದ್ಲು, ಅದಕ್ಕೆ ಕರ್ಕೊಂಡ್ಬಂದೆ. ಅದೊಂದು ದೊಡ್ಡ ಕತೆ ಸರ್, ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್? ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಅವ್ರು ಇವಳನ್ನೇ ಹುಡುಕ್ತಾ ಇದ್ರು. ಸರಿ, ನಾ ಸ್ಟೇಷನ್ಗೆ ಹೋಗಿ ಮಾತಾಡ್ತೀನಿ, ಮಗುನ ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಮ್ಮ. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಪರವಾಗಿಲ್ಲ ಬಿಡಮ್ಮ, ಬರ್ತೀನಿ ಪುಟ.
ಅಮ್ಮ ಮಲಗಿದ್ದಾರೆ, ರಘು ಕಾಯ್ತಾ ಇರ್ತಾನೆ, ಬೇಗ ಹೊರಡು. ಇಲ್ಲ, ನನ್ನಿಂದ ಈ ಕೆಲಸ ಆಗೋದಿಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ, ನಾನು ಈ ಕೆಲಸ ಮಾಡಲ್ಲ ಅಕ್ಕ. ಮತ್ತೆ ಮನ್ಸಲ್ಲಿ ಗೊಂದಲ ಬೇಡ ಕಣೆ. ನೀನ್ ಇಡೀ ಬದುಕಿನ ಭವಿಷ್ಯ ಹೇಗಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗಿರೋ ರಾತ್ರಿ ಇದು. ಈಗ ನಿನ್ ಮನಸ್ಸನ್ನ ಗಟ್ಟಿ ಮಾಡ್ಕೊ, ಇಲ್ಲಾಂದ್ರೆ ನಿನ್ ಜೀವನದಲ್ಲಿ ರಘುನ ಮರ್ತ್ಬಿಡ್ಬೇಕಾಗತ್ತೆ. ನಿನ್ ಮುಂದೆ ಈಗ ಬೇರೆ ಆಯ್ಕೆಗಳು ಇಲ್ಲ ಕಣೆ. ಆದ್ರೆ ಸರಿ ತಪ್ಪು ಅನ್ನೋ ಆಯ್ಕೆಗಳಿದೆಯಲ್ಲ ಶ್ರೀ, ಅರ್ಥ ಮಾಡ್ಕೊಳೆ. ಈಗ ನಿನ್ನ ಆಯ್ಕೆ ಸರಿ ತಪ್ಪು ಅನ್ನೋದಲ್ಲ, ನಿನಗೆ ರಘು ಬೇಕೋ ಬೇಡವೋ ಅನ್ನೋದು. ನಾನು ಈ ಮನೇನ ಅಪ್ಪ ಅಮ್ಮನ ನಿನ್ನ ಬಿಟ್ಟು ಹೋಗ್ಬೇಕ? ಇದು ನನ್ನಿಂದ ಸಾಧ್ಯನಾ ಅಕ್ಕ? ಬಿಟ್ಟು ಎಲ್ಲೇ ಹೋಗ್ತೀಯ? ನಾನ್ ನಿಧಾನವಾಗಿ ಅಪ್ಪ ಅಮ್ಮನ್ಗೆಲ್ಲ ಅರ್ಥ ಆಗೋಕೆ ಹೇಳ್ತೀನಿ. ಶ್ರೀ, ಜೀವನದಲ್ಲಿ ನಮ್ಮನ್ನ ಇಷ್ಟಪಡೋರ್ನ ಉಳಿಸ್ಕೊಳ್ಳೋ ಸಂದರ್ಭ ಬಂದಾಗ ನಾವು ಸ್ವಲ್ಪ ಸ್ವಾರ್ಥಿ ಆಗ್ಬೇಕಾಗತ್ತೆ ಕಣೆ. ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ ಕಣೆ. ನಾಳೆ ತಿದ್ಕೊಳಕ್ ಆಗುತ್ತೆ ಅನ್ನೋ ತಪ್ಪು ಅನಿವಾರ್ಯ, ಆದ್ರೆ ಇವತ್ತ ತಪ್ಪನ್ನ ಮಾಡೋದು ತಪ್ಪಲ್ಲ ಕಣೆ. ರಘು ಕಾಯ್ತಾ ಇರ್ತಾನೆ, ಬೇಗ ಹೊರಡು. ಶ್ರೀ, ಜಾಸ್ತಿ ಯೋಚನೆ ಮಾಡ್ಬೇಡ, ಬಾ. ಅಕ್ಕ ಒಂದ್ ನಿಮಿಷ. ಲೈಫಲ್ಲಿ ನೀನು ಉಡೋ ಮೊದಲನೇ ಸೀರೆ ಇದೇ ಆಗ್ಬೇಕು ಶ್ರೀ. ಇದನ್ನ ಉಟ್ಕೋತೀನಿ, ನೀನೊಂದ್ಸಲ ಈ ಸೀರೆ ಉಟ್ಕೊಂಡು ನನಗೆ ತೋರಿಸು, ಆಮೇಲೆ ಇದನ್ನ ಹಾಗೆ ಎತ್ತಿಟ್ಕೊಳ್ಳೋಣ. ನಮ್ಗೇನಾದ್ರೂ ಹೆಣ್ಮಗು ಹುಟ್ಟಿದ್ರೆ ಅವಳು ದೊಡ್ಡವಳಾಗ್ತಾಳಲ್ಲ, ಆಗ ಈ ಸೀರೆನೇ ಪ್ರೆಸೆಂಟ್ ಮಾಡಿ ನಮ್ಮ ಲವ್ ಸ್ಟೋರಿ ಹೇಳೋಣ. ಕೊಡಲ್ಲ ಅಂದಾಗ ನನ್ಗೆ ಅನುಮಾನ ಬಂದಿತ್ತು. ಒಳ್ಳೇದಾಗ್ಲಿ, ಹುಷಾರ್, ನನ್ಗೆ ಆಶೀರ್ವಾದ ಮಾಡ. ಹೇಳು, ನಿನ್ಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವಳೇನೆ ನಾನು? ನನ್ನ ಪಾಲಿಕೆಗ ಏನೇ ಅಪ್ಪ ಅಮ್ಮ ಹಿರಿಯವರು ದೊಡ್ಡವರು ಎಲ್ಲ ಅಮ್ಮನ ಆಶೀರ್ವಾದ ಇಲ್ಲದೆ ಮದುವೆ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ. ನನಗೆ ಭಯ ಆಗ್ತಿದೆ ಕಣೆ. ಹೆದರ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ. ಬಾ, ರಘು ಕಾಯ್ತಾ ಇರ್ತಾನೆ.
ನೆನ್ಪಾಗ್ತಿದ್ರಿ ಗೊತ್ತಾ, ಅಲ್ಲಿಂದ ಯಾವಾಗ ತಪ್ಪಿಸ್ಕೊಂಡ್ ಬರ್ತೀನೋ ಅಂತ ಕಾಯ್ತಾ ಇದ್ದೆ. ಜಾಣ ಮರಿ, ನೀನ್ ಬರ್ದೆ ಹೋಗಿದ್ರೆ ಈ ಅಮ್ಮನ ಗತಿ ಏನಾಗ್ತಿತ್ತು ಗೊತ್ತಾ? ಅಮ್ಮ ಮಗಳಿಗೆ ಬಿಟ್ಬಿಟ್ರೆ ಇಡೀ ರಾತ್ರಿ ಎಲ್ಲ ಮಾತಾಡ್ತಾನೆ ಕೂತಿರ್ತೀರ. ಪಾಪ ಮಗು ಎಷ್ಟು ಹಸ್ಕೊಂಡಿದ್ಯಾ ಏನು? ಅಯ್ಯೋ, ನನ್ ಬುದ್ಧಿಗೆ ಒಂದಿಷ್ಟು, ಇವಳು ಬಂದಿದ್ದ ಸಂತೋಷದಲ್ಲಿ ನಾನು ಮರ್ತೇ ಬಿಟ್ಟೆ. ಮಾ ಕೊಡು ಅಶ್ವಕ್ತ ಇದೆಯಾ ಪುಟ್ಟ? ಪ್ರಭಾಕರ, ನಮ್ ಪಲ್ವಿ ಮನೆಗ್ ಬಂದ್ಬಿಟ್ಲು ಕಣೋ. ಪಲ್ಲವಿ ಮನೆಗ್ ಬಂದ್ಲ? ಹೌದು ಕಣೋ, ಕರಿತೇ ನೀರು. ಪಲ್ವಿ, ಪಲ್ಲವಿ ಬಾಮ್ಮ. ಯಾಕೋ ಪ್ರಭಾಕರ, ಯಾಕಾಗ ನೋಡ್ತಾ ಇದೀಯ? ಪಲ್ಲವಿ ಹೇಗ್ ಮನೆಗ್ ಬಂದ್ಲು? ಪಲ್ಲವಿ ಕಿಡ್ನಾಪರ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದಾಳೆ. ದಾರಿಲ್ ಬರ್ತಾ ಇನ್ಸ್ಪೆಕ್ಟರ್ ಸಿಕ್ಕಿದ್ರಂತೆ, ಅವರೇ ಇವಳನ್ನ ಕರ್ಕೊಂಡ್ ಬಂದು ಬಿಟ್ಟು ಹೋದ್ರು. ಸದ್ಯ ಏನು ಅಪಾಯ ಆಗ್ಲಿಲ್ವಲ್ಲ? ಸ್ವಲ್ಪ ಮೊದ್ಲೇ ಬಂದಿದ್ರೆ ಒಂದು ಕೋಟಿನಾದ್ರೂ ಉಳಿತಿತ್ತು. ಅವ್ರು ಯಾರು ಅಂತ ಈಗ ಹೇಗ್ ಪತ್ತೆ ಹಚ್ಚೋದು? ಮಾವ, ಅವ್ರು ಯಾರು ಅಂತ ನಂಗೆ ಗೊತ್ತಿದೆ. ನಿನಗ್ ಗೊತ್ತಾ ಯಾರು ಅಂತ? ಹರೀಶ್ ಅಂತ, ಅವ್ರ ಜೊತೆ ರೋಹಿಣಿ ಅಂತಾನು ಒಬ್ರಿದ್ರು. ಏನು, ಹರೀಶು ರೋಹಿಣಿ ಜೊತೆಗಿತ್ತ? ಹೂ, ಅವರಿಬ್ರು ಸೇರಿ ನನ್ನನ್ನು ಕೊಲೆ ಮಾಡಬೇಕು ಅಂತಿದ್ರು. ಈಗೆಲ್ಲ ಗೊತ್ತಾಯ್ತು. ಇನ್ಸ್ಪೆಕ್ಟರ್ ಬನ್ನಿ ನನ್ನ ಜೊತೆ. ಪಲ್ಲವಿನ ರೋಹಿಣಿ ಮನೆಗೆ ಕಳಿಸಿದ್ದು ನಾನೇ, ಅದಕ್ಕೆ ನಿಜವಾದ ಕಾರಣ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಆದ್ರೆ ಈ ರೋಹಿಣಿನ ಹಿಡಿದ್ರೆ ನಿಮಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ಸರಿ, ಆ ರೋಹಿಣಿ ಬಗ್ಗೆ ನಿಮ್ಮ ಹತ್ರ ಏನೇನು ಡೀಟೇಲ್ಸ್ ಇದೆ ಎಲ್ಲ ಕೊಡಿ. ಶೋರ್ ತಗೊಳ್ಳಿ. ಸರಿ, ಇದ್ರ ಬಗ್ಗೆ ನಾವೀಗಲೇ ಕ್ರಮ ತಗೊಳ್ತೀವಿ. ಫರ್ದರ್ ಏನಾದರೂ ಡೆವಲಪ್ಮೆಂಟ್ಸ್ ಇದ್ರೆ ನಿಮಗೆ ಕಾಲ್ ಮಾಡ್ತೀವಿ. ನಾವಿನ್ ಬರ್ತೀವಿ. ಇಡಿಯಟ್, ರೋಹಿಣಿ ನನ್ನ ಜೊತೆನೇ ಗೇಮ್ ಮಾಡ್ತಿದ್ದಾಳ? ಎಷ್ಟು ಧೈರ್ಯ ಅವಳಿಗೆ. ಅಲ್ಲ ಬಾಸ್, ರೋಹಿಣಿ ಪೊಲೀಸ್ ಕೈ ಸಿಗಾಕೊಂಡ್ಬಿಟ್ರೆ ಅವಳು ನಿಮ್ಮ ಬಗ್ಗೆ ಹೇಳ್ಬಿಟ್ರೆ ಪಲ್ಲವಿನ ಮೊದಲು ಕಿಡ್ನಾಪ್ ಮಾಡಿದ್ ನೀವೇ ಅಂತ ಗೊತ್ತಾಗ್ಬಿಟ್ರೆ.
ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ವೇನೋ. ಶ್ರೀಮತಿ, ನೀನೇ ನೋಡಿದ್ಯಲ್ಲ ನಮ್ಮಪ್ಪ ನನ್ನನ್ನ ಹಿಂಗ್ ಹುಡುಕ್ತಾ ಇದ್ದಾರೆ ಅಂತ. ಅವ್ರಿಗೇನಾದ್ರೂ ನನ್ ಸಿಗಾಕೊಂಡ್ರೆ ನನ್ ಕತೆ ಮುಗೀತು ಅಷ್ಟೇ. ಶ್ರೀಮತಿ, ಗಾಬರಿ ಆಗ್ಬೇಡ. ಮುಂದಿಟ್ಟ ಹೆಜ್ಜೆನ ಹಿಂದಿಡ್ಬೇಡ. ಏನೂ ಆಗಲ್ಲ, ಹೆದರ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ. ಹೋಗ್ಬಾ. ನಿನ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್ ರಘು. ಹುಷಾರು, ನಿಮ್ ಮೇಲಿರೋ ನಂಬಿಕೆಯಿಂದ ಶ್ರೀಮತಿನ ನಿಮ್ ಜೊತೆ ಕಳಿಸ್ತಾ ಇದ್ದೀನಿ. ಇವನೇ